ನಮಸ್ಕಾರ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಶಂಕಪುಷ್ಪ ಈ ಸಸ್ಯದ ಉಪಯೋಗಗಳೇನು, ಅದನ್ನು ನಾವು ಹೇಗೆಲ್ಲ ಬಳಸಿಕೊಳ್ಳಬಹುದು, ಇದನ್ನು ಬಳಸೋದ್ರಿಂದ ಯಾವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋಣ. ಶಂಕಪುಷ್ಪ ಅಂತ ಹೇಳಿದ್ರೆ ಇದು ಶಂಕದ ಆಕಾರದಲ್ಲಿರೋದ್ರಿಂದ ಇದನ್ನು ಶಂಕಪುಷ್ಪ ಅಂತ ಹೇಳಿ ಕರೀತೀವಿ. ಈ ಶಂಕಪುಷ್ಪದ ಪ್ರತಿಯೊಂದು ಅಂಗಗಳು ಅಂದರೆ ಎಲೆ ಇರಬಹುದು, ಹೂ ಇರಬಹುದು, ಬೀಜ ಇರಬಹುದು, ಕಾಂಡ ಇರಬಹುದು, ಬೇರ್ ಇರಬಹುದು, ಪ್ರತಿಯೊಂದು ಕೂಡ ನಮ್ಮ ಔಷಧಿಯಾಗಿ ಬಳಸಿಕೊಳ್ಳಕ್ಕೆ ಯೋಗ್ಯವಾದಂತ ಸಸ್ಯ ಅಂತಾನೆ ಹೇಳಬಹುದು. ಇದನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ಹಲವಾರು ದೈಹಿಕ ಅನಾರೋಗ್ಯ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಇದನ್ನು ಇದರ ಬೀಜವನ್ನು ಒಣಗಿಸಿ ಚೂರ್ಣ ಮಾಡಿಕೊಂಡು ಆ ಚೂರ್ಣವನ್ನು ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಕೆಮ್ಮು, ಕಫ, ಶೀತದ ಸಮಸ್ಯೆಗಳಿಂದ ದೂರ ಮಾಡಿಕೊಳ್ಳಬಹುದು. ತುಂಬ ದಿನದ ಕೆಮ್ಮು ಅಂದರೆ ಹಲವು ವರ್ಷಗಳಿಂದ ತೊಂದರೆ ಪಡ್ತಾ ಇದ್ದರೆ ಅಂಥ ಕೆಮ್ಮನ್ನು ನೀವು ಈ ಶಂಕಪುಷ್ಪದ ಬೀಜವನ್ನು ಚೂರ್ಣ ಮಾಡಿಟ್ಕೊಂಡು ಸೇವನೆ ಮಾಡೋದ್ರಿಂದ ನಿವಾರಣೆ ಮಾಡಿಕೊಳ್ಬಹುದು. ಅದಲ್ಲದೆ ಈ ಶಂಕಪುಷ್ಪ ಅಂತಕ್ಕಂಥದ್ದು ಮೆದುಳು ವರ್ಧಕ ಅಂತಲೇ ಹೇಳ್ತೀವಿ. ಈ ಮೆದುಳಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಮಾಡೋದಲ್ಲದೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಚಿಕ್ಕ ಮಕ್ಕಳಲ್ಲಿ ಓದಿದ್ದು ಮರ್ತೋಗ್ತಿದೆ ಅಂತ ಹೇಳೋದಿರ್ಬೋದು, ಅಥವಾ ವಯಸ್ಕರಲ್ಲಿ ಬಹುಬೇಗ ಮರವು ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳಿಗೆ ಈ ಶಂಕಪುಷ್ಪವನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಅಲ್ಲದೆ ನಮ್ಮ ರಕ್ತದಲ್ಲಿನ ಕೊಬ್ಬಿನ ಅಂಶವನ್ನು, ಕೆಟ್ಟ ಕೊಬ್ಬಿನ ಅಂಶವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಹೃದಯದ ಸ್ನಾಯುಗಳನ್ನು ಬಲಪಡಿಸಲಿಕ್ಕೆ ಇದು ತುಂಬ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಇದರ ಕಷಾಯವನ್ನು ನೀವು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ನಿಮ್ಮ ಜೀರ್ಣಾಂಗದ ಸಮಸ್ಯೆ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೊಟ್ಟೆ ಉಬ್ಬರ, ಮಲಬದ್ಧತೆ ಇಂತಹ ಸಮಸ್ಯೆಗಳನ್ನು ದೂರ ಮಾಡೋದಲ್ಲದೆ ಜ್ವರ ಬಂದಾಗ ಈ ಕಷಾಯವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಜ್ವರವನ್ನು ನೀವು ನಿವಾರಣೆ ಮಾಡಿಕೊಳ್ಬಹುದು. ಅಲ್ಲದೆ ಇದನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದಿದ್ದಾದರೆ ಮಧುಮೇಹವನ್ನು ಹತೋಟಿಗೆ ತೆಗೆದುಕೊಳ್ಬಹುದು. ಇದಲ್ಲದೆ ನೀವು ಯಾರೆಲ್ಲ ಮೆದುಳಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದರೆ ಮೆದುಳಲ್ಲಿ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು, ಮಾನಸಿಕ ಒತ್ತಡಗಳಲ್ಲಿ ಹಾಗೂ ಆತಂಕ, ಭಯ, ಕೋಪ, ಟೆನ್ಷನ್ ಇವುಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು, ನಿದ್ರೆನೇ ಬರ್ತಾ ಇಲ್ಲ ಅಂತ ಒದ್ದಾಡ್ತಕ್ಕಂಥವ್ರು, ಇಂಥ ಸಮಸ್ಯೆಗಳಲ್ಲಿ ಈ ಶಂಕಪುಷ್ಪವನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ನಿಮ್ಮ ಮೆದುಳಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಆನಂದವಾಗಿ ನಿದ್ರೆಯನ್ನು ಮಾಡಬಹುದು. ವೀಕ್ಷಕರೇ, ಈ ಎಲ್ಲ ಒಂದು ಚಿಕಿತ್ಸೆಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂದರೆ ಈ ಶಂಕಪುಷ್ಪವನ್ನು ನೀವು ಬಳಸ್ಬೋದು. ಇದನ್ನು ಪ್ರತಿನಿತ್ಯ ನಿಮ್ಮ ಒಂದು ಔಷಧಿಯಾಗಿ ಬಳಸೋದ್ರಲ್ಲಿ ತಪ್ಪೇನಿಲ್ಲ. ವೀಕ್ಷಕರೇ, ಇನ್ನೂ ಹೆಚ್ಚಿನ ಸಸ್ಯಗಳ ಮಾಹಿತಿಗಳನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಇನ್ನೂ ಎಲ್ಲೂ ಗುಣವಾಗದಂಥ ಸಮಸ್ಯೆಗಳಿಗೆ ಯೋಗವನ್ನು ಬೆಟ್ಟದಲ್ಲಿ ಚಿಕಿತ್ಸೆ ದೊರೆಯುತ್ತೆ. ಯೋಗವನ್ನು ಬೆಟ್ಟ ಬೆಂಗಳೂರು, ಕುಣಿಗಲ್, ಚಿತ್ರದುರ್ಗ. ಗುಣವಾಗದ ಸಮಸ್ಯೆಗಳಿಗೆ ಯೋಗವನ್ನು ಬೆಟ್ಟ, ಜೀವನದಲ್ಲಿ ಒಮ್ಮೆ ಯೋಗವನ್ನು ಬೆಟ್ಟ. ನಮಸ್ಕಾರ. ಸೊ ನನ್ನ ಹೆಸರು ಬಂದು ದಿವಾಕರ್ ಅಂತ, ನಾನು ಬೆಂಗಳೂರಲ್ಲಿ ಕೋರಮಂಗಲದಲ್ಲಿ ಇರೋದು. ಸುಮಾರು ನಾನು 2 ವರ್ಷದಿಂದ ಯೋಗವನ್ನು ಬಿಟ್ಟು ಬರ್ತಾ ಇದ್ದೀನಿ. ಸೊ ನನಗೆ ಸಮಸ್ಯೆ ಆರೋಗ್ಯದ ಏನಂದ ಹರ್ನಿಯ ಇತ್ತು ಮತ್ತು ಪೈಲ್ಸ್ ಇತ್ತು. ಸೊ ನಾನು ಇಲ್ಲಿ ಬಂದಾದಮೇಲೆ ಗುರುಜಿಯವ್ರನ್ನ ಅವ್ರನ್ನ ಭೇಟಿಯಾಗಿ ಮತ್ತು ಅವ್ರು ಕೊಟ್ಟಿರೋ ಮೆಡಿಸಿನ್ ಎಲ್ಲ ತೊಗೊಂಡೆ. ತೊಗೊಂಡಾದಮೇಲೆ 1-2 ಕೋರ್ಸ್ ಆಗೋಕ್ಕೆ ಮುಂಚೆನೇ ನನ್ನಲ್ಲಿ ಗುಣಮುಖ ಆಗೋ ಒಂದು ಸೂಚನೆ ಕಾಣಿಸ್ತು. ಸುಮಾರು 60-70% ಆಯಿತು ಫಸ್ಟ್ ಅಟೆಂಪ್ಟಲ್ಲೇ. ಸೆಕೆಂಡ್ ಅಟೆಂಪ್ಟ್ನಲ್ಲಿ ಪರಿಪೂರ್ಣವಾಗಿ ಅದು ವಾಸಿ ಆಯಿತು. ಸೊ ನನಗೆ ಅದೆಲ್ಲ ಆದಮೇಲೆ ಒಂದು ನಂಬಿಕೆ ಬಂದಾದಮೇಲೆ ಸುಮಾರು ನನ್ನ ಒಂದು ಸ್ನೇಹಿತರಿಗೆ ಮತ್ತು ನನಗೆ ಕೆಲವರಲ್ಲಿ ಯಾರ್ಯಾರು ಪರಿಚಯ ಇದ್ದರು ಮತ್ತು ಅವ್ರಿಗೆ ಏನೇನು ಸಮಸ್ಯೆ ಇದ್ದರೋ ಅವ್ರನ್ನೂ ಕರ್ಕೊಂಬಂದೆ. ಅವ್ರಿಗೂ ಆರೋಗ್ಯದಲ್ಲಿ ಬಂದು ಒಂದು BP ಆಗಿರಲಿ ಮತ್ತು ಡಯಾಬಿಟೀಸ್ ಆಗಲಿ ಕೆಲವು ಸಮಸ್ಯೆಗಳೆಲ್ಲ ಇತ್ತು, ಬ್ಯಾಕ್ ಪೈನು, ಸೊಂಟ ನೋವು ಇಂಥದ್ದನ್ನೆಲ್ಲ ಸುಮಾರು 1-7 ಜನ ಕರ್ಕೊಂಬಂದಿದ್ದೀನಿ. ಪರವಾಗಿಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದಾದ್ಮೇಲೆ ಬೇಕಾದಷ್ಟು ಜಾಗದಲ್ಲಿ ತೋರಿಸಿದ್ದಾರೆ. ಎಲ್ಲೂ ಸಮಸ್ಯೆ ಪರಿಹಾರ ಆಗದಿರೋ ಜಾಗದಲ್ಲಿ ಬಂದಾದಮೇಲೆ ಗುರುಜಿಯವರನ್ನೆಲ್ಲ ನೋಡಿ ಆದಮೇಲೆ, ಯಾಕೆಂದರೆ ಸುಮಾರು ಜಾಗದಲ್ಲಿ ವಿಷಯ ತಿಳಿಸ್ತಾರೆ, ಅದಕ್ಕೆ ಮೆಡಿಸನ್ ಬರ್ಕೊಡ್ತಾರೆ, ಏನಕ್ಕೆ ಕಾರಣದಿಂದ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದು ತಿಳಿಸಲ್ಲ. ಇಲ್ಲಿ ಯೋಗವನ್ನು ಬಿಟ್ಟಿದ್ರೆ ಪ್ರತಿಯೊಂದು ಯಾವ ಕಾರಣದಿಂದ ಬರುತ್ತೆ, ಏನಕ್ಕೆ ಬರುತ್ತೆ ಅಂತ ಪ್ರತಿಯೊಂದು ವಿಷಯ ತಿಳಿಸಿ ನಮಗೆ ಕೊಡ್ತಾರೆ. ಮತ್ತು ಹೇಗಿರಬೇಕು, ಅದನ್ನು ಹೇಗೆ ಸ್ವೀಕರಣೆ ಮಾಡೋ, ಯಾವ ಥರ ನಾವು ಅದನ್ನು ಮೆಡಿಸನ್ ತೊಗೊಬೇಕು ಅನ್ನೋದನ್ನು ಅದನ್ನು ಕ್ಲೀನ ಪದ್ಧತಿಯಾಗಿ ಹೇಳ್ತಾರೆ. ಆ ಒಂದು ಕಾರಣದಿಂದ ನಾವು ಏನೇ ತೊಗೊಂಡ್ರೂ ನಮಗೆ ಆ ಆರೋಗ್ಯ ಆಗೋದಕ್ಕೆ ಕಾರಣ ಅದೇ. ಅದರಿಂದ ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ, ಈಗ ಗುಣಮುಖ ಆಗಿದ್ದೀನಿ. ಎಂಥ ಒಂದು ಆರೋಗ್ಯದಲ್ಲಿ ಎಂಥ ಸಮಸ್ಯೆ ಇದ್ರೂ ಇಲ್ಲಿ ಗುಣವಾಗದ ಸಮಸ್ಯೆ ಇಲ್ಲ, ಅಂಥ ಯೋಗವನ್ನು ಬಟ್ಟೆದಲ್ಲಿ ಬಂದರೆ ಖಂಡಿತವಾಗ್ಲೂ ಗುಣವಾಗ್ತದೆ ಅನ್ನೋದು ನನ್ನೊಂದು ನಂಬಿಕೆ. ನೀವು ತಾವು ದಯವಿಟ್ಟು ಭರವಸೆ ಇಟ್ಟು ನಂಬಿಕೆ ಇಟ್ಟು ಬಂದರೆ ಖಂಡಿತವಾಗಿ ಈಡೇರುತ್ತೆ. ನಮಸ್ಕಾರ.